ಇಂದು ನಡೆದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ. ಈ ಚುನಾವಣೆಯಲ್ಲಿ 13 ಮತಗಳನ್ನು, ಅಂದರೆ 11 ಸದಸ್ಯರು ಹಾಗೆ 2 ನಮ್ದು ಎಂಪಿ ಮತ್ತು ಎಂಎಲ್ಎ ಮತಗಳನ್ನು ಸೇರಿ 13 ಮತಗಳನ್ನು ಹೊಂದಿದ್ದ ಭಾರತೀಯ ಜನತಾ ಪಕ್ಷ ಒಂದು ರಾಜಕೀಯ ಪಕ್ಷದಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನು ಹೊಂದಿದ ಪಕ್ಷವಾಗಿತ್ತು. ನಾವು ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೆವು. ಹಿರಿಯರಾದ ಗೋವಿಂದ್ ಪ್ರಭು ಹಾಗೂ ಉಪಾಧ್ಯಕ್ಷರನ್ನು ನಾವು ಚುನಾವಣೆಗೆ ಕಣಕದಲ್ಲಿ ಇಳಿಸಿದ್ದೆವು. ಆದರೆ ಕಾಂಗ್ರೆಸ್ ಮತ್ತು SDP ಅವರು ಜೊತೆಗೂಡಿ 11 ಕಾಂಗ್ರೆಸ್ಸಿನ ಮತ್ತು 4 ಸದಸ್ಯರು SDP ಇದು ಒಟ್ಟು 15 ಮತಗಳನ್ನು ಸೇರಿಸಿ ಅವರ ಅಪವಿತ್ರ ಮೈತ್ರಿಯೊಂದಿಗೆ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಕಳ್ಕೊಳ್ಬೇಕಾಯಿತು. ಕನ್ಫರ್ಮ್ ಆಯಿತು ಯಾರು ಯಾರ BTM ಅಂತ. ಬಹಳಷ್ಟು ಸಮಯದಿಂದ ನಾವು ಮತೀಯವಾದಿಗಳೊಟ್ಟಿಗೆ ಇಲ್ಲ, ನಾವು SDPI BJP BTM ಅಂತ ಹೇಳಿಕೊಂಡು ಬಂದವರು ನಿರಂತರವಾಗಿ ಒಳಗಿಂದೊಳಗೆ SDPI ಜೊತೆಗೆ ಸಖ್ಯ ಬೆಳೆಸ್ಕೊಂಡು ಬಂದವರು. ಕಾಂಗ್ರೆಸ್ ಪಕ್ಷ ಇವತ್ತು SDPI ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರದ ಆಸೆಗೆ ಇವತ್ತು ಪುರಸಭೆ ನೀಡಿತ್ತು. ಅದರಿಂದಾಗಿ ಇವತ್ತು ಬಂಟ್ವಾಳ ಜನತೆಗೆ ಕನ್ಫರ್ಮ್ ಆಯಿತು ಯಾರು ಯಾರೊಟ್ಟಿಗಿದ್ದಾರೆ, ಯಾರ ಟೀಮು ಯಾವುದು BTM ಅಂತ ಇವತ್ತು ಜನತೆಗೆ ಕನ್ಫರ್ಮ್ ಆಯಿತು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ.